ಬನ್ನಿ, ಎಲ್ಲ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಿಮ್ಮ ನಮೋ ರಜತ್ ಗುರುಜಿ ಮಾಡುವ ನಮಸ್ಕಾರಗಳು. ಓಂ ಶುಕ್ಲಾಂಬರಧರ ವಿಷ್ಣು ಶಶಿವಣಂ ಚತುರ್ಭುಜಂ ಪ್ರಸನ್ನವಾದನಂ ಧ್ಯಾಯ ಸರ್ವಜ್ಞ ಪ್ರಶಾಂತ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರ್ಯಸು ಸರದ ಓಂ ಗುರುಭ್ಯೋ ನಮಃ. ಅರಹ ಓಂ. ತಾಯಿ ಭಗವತಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ನೋಡಿ ಬನ್ನಿ, ಮೊದಲನೇದಾಗಿ ನಾವು ಈ ಮಾರ್ಚ್ ತಿಂಗಳಲ್ಲಿ 12 ರಾಶಿಗಳ ಯಾವ ರೀತಿ ಭವಿಷ್ಯ ಇದೆ ಅಂತ ತಿಳ್ಕೊಳ್ಳೋಣ. ಅಂದರೆ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ನೋಡಿ 13ನೇ ತಾರೀಕು ಶುಕ್ರಗ್ರಹ ಮೇಷರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುವಂಥದ್ದು, ಅಂದರೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುವಂಥದ್ದು, ಅಶ್ವಿನಿ ನಕ್ಷತ್ರದ ಅಲ್ಲಿ ಪ್ರವೇಶ ಮಾಡುವಂಥದ್ದು. ಜೊತೆಗೆ ನೋಡಿ 14-3 ಅಂದರೆ 14ನೇ ತಾರೀಕು ಮಾರ್ಚು ಕುಜಗ್ರಹ ಏನಾಗುತ್ತೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುವಂಥದ್ದು, ಅದು ಮೃಗಶಿರ ನಕ್ಷತ್ರದ ಮೂಲಕ. ನಂತರ ಈಗ 16ನೇ ತಾರೀಕು ರವಿಗ್ರಹ ಮೀನರಾಶಿಗೆ ಪ್ರವೇಶ ಮಾಡುವಂಥದ್ದು, ಜೊತೆಗೆ 17ನೇ ತಾರೀಕು ಬುಧಗ್ರಹ ಮೀನರಾಶಿಗೆ ಪ್ರವೇಶ ಮಾಡುವಂಥದ್ದು. ನೋಡಿ, ಹೀಗೆ 4 ಗ್ರಹಗಳ ಒಂದು ಬದಲಾವಣೆ, ಗ್ರಹಗಳ ಒಂದು ಬದಲಾವಣೆ ಆಗುವಂಥದ್ದು ಬಚಕ್ರದಲ್ಲಿ ಮಾರ್ಚ್ ತಿಂಗಳಲ್ಲಿ. ಹೀಗಾಗಿ ನೋಡಿ, ಮೊದಲನೇದಾಗಿ ನಾವು ಮೇಷರಾಶಿ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಗೆ ಮೊದಲನೇದಾಗಿ ಏನಂದರೆ ಲಗ್ನದಲ್ಲೇ ರಾಹು ಇರುವಂಥದ್ದು, ಇಲ್ಲ ಒಂದು ಕಡೆ ಅತೀವವಾದ ಒಂದು ಆಸೆ, ಒಂದು ಉತ್ಸಾಹ, ಏನೋ ಒಂದು ಹೊಸದಾಗಿ ಏನಾದರೂ ಮಾಡುವಂಥದ್ದು, ಹೊಸ ಜನಗಳ ಜೊತೆ ಹೊಸ ವ್ಯವಹಾರಗಳನ್ನ ಮಾಡುವಂಥದ್ದು, ಏನೋ ಒಂದು ಹೊಸದಾಗಿ ನಾನು ಮಾಡಬೇಕು ಅಂತೇಳಿ ಒಂದು ಪಣ ತಟ್ಕೊಂಡಿರ್ತೀರ ಖಂಡಿತ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೇಳೋದಂಥ ಹೊಸ ವಿದ್ಯೆಗಳನ್ನು ಕಲಿಯುವಂಥದ್ದು, ಸೊ ಒಂದು ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ದಯವಿಟ್ಟು ಕಳ್ಕೊಂಬಿಡಿ ಅಂತ ನಾನು ತಿಳ್ಕೊಡ್ತೇನೆ, ತಿಳಿಸ್ಕೊಡ್ತೀನಿ. ರಾಹು ಲಗ್ನದಲ್ಲಿದ್ದರೆ ಏನಂದರೆ ವಿಪರೀತವಾಗಿ ಒಂದು ಬುದ್ಧಿಯಲ್ಲಿ ಏನಂದರೆ ಒಂದು ದೊಡ್ಡತನ ಅದು ಕೊಡ್ತಾನೆ, ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಹೊಸದಾಗಿ ಮಾಡೋಣ ಒಂದು ಜೀವನದಲ್ಲಿ ಅಂತೇಳಿ. ಸೊ ಅದರಾಗಿ ಆದ್ದರಿಂದ ಏನಂದರೆ ಹೊಸ ವಿದ್ಯೆ ಕಲಿಯುವಂಥದ್ದು, ಒಂದು ಹೊಸ ಗುರುಗಳು ಸಿಕ್ಕಿ ಅದರ ರೀತಿಯಲ್ಲಿ ಆ ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತು ಏನಾದರೂ ಹೊಸದಾಗಿ ನಿರ್ಧಾರ ತೊಗೊಳ್ಳುವಾಗ ತುಂಬ ಎಚ್ಚರಿಕೆ ಇರಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ದ್ವಿತೀಯದಲ್ಲಿ ಲಗ್ನಾಧಿಪತಿ ಇರುವಂಥದ್ದು, ಲಗ್ನಾಧಿಪತಿನೇ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು, ಹಾಗಾಗಿ ಎಲ್ಲೋ ಹಣದ ಒಂದು ಅಡಚಣೆಗಳು ತುಂಬ ಇರುವಂಥದ್ದು, ಕುಟುಂಬದಲ್ಲಿ ಒತ್ತಡ ಇರುವಂಥದ್ದು, ಎಲ್ಲೊಂದು ಕಡೆ ಅವ್ರಿಗೆ ಹಣದ ಅಭಾವ ಇದ್ದು ಕುಟುಂಬದವರಿಗೆ ನನಗೆ ಹಣ ಬೇಕು ಅಂತೇಳಿ ಒಂದು ಪ್ರೆಷರ್ ಹಾಕುವಂಥದ್ದು ಸಾಧ್ಯತೆಗಳು ಎಲ್ಲ ಕಡೆಯಿಂದ ಇರುವಂಥದ್ದು. ಸೊ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ಒಂದು ವ್ಯವಸ್ಥೆ ಆಗುವಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿ ಅರ್ಧನೇ ಹಣ ಸೆಟ್ ಆಗುವಂಥದ್ದು. ಹಾಗಾಗಿ ನಾನು ಪ್ರತಿನಿತ್ಯ ದೇವರ ಒಂದು ದರ್ಶನ ಮಾಡುವಂಥದ್ದು, ಕೆಲವೊಂದು ಪರಿಹಾರವನ್ನು ಹೇಳ್ತೀನಿ, ಆ ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಂದು ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಣದ ಒಂದು ಅಡಚಣೆ ಏನಿದೆ ನಿವಾರಣೆ ಆಗುವಂಥದ್ದು. ನೋಡಿ, ಲಾಭಸ್ಥಾನದಲ್ಲಿ ನೋಡಿ ಬುಧ ಇರುವಂಥದ್ದು, ಮತ್ತು ಶುಕ್ರ ಇರುವಂಥದ್ದು, ರವಿ ಇರುವಂಥದ್ದು, ಕೆಲವೊಂದು ಕಡೆ ನೋಡಿ ತಿಂಗಳ ಒಂದು 16 ಸುಮಾರು 17ನೇ ತಾರೀಕು ತನಕ ನಿಮಗೆ ಖಂಡಿತ ಒಂದು ಒಳ್ಳೆಯ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು, ಉದ್ಯೋಗ ಆಗಲಿ, ಒಂದು ವ್ಯವಹಾರ ಆಗಲಿ, ಮುಖ್ಯವಾಗಿ ಕೆಲಸ ಮಾಡುವಂಥವ್ರು ಯಾರ ಬಡ್ತಿ ವಿಚಾರ ಆಗಲಿ, ಮತ್ತು ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡುವಂಥವ್ರು, ಮತ್ತು ಒಂದು ಕ್ಯಾಟ್ರಿಂಗ್ ಸಂಬಂಧಪಟ್ಟಂಗೆ ಹೀಗೆ ಒಂದು ಹಲವಾರು ರಿಯಲ್ ಎಸ್ಟೇಟ್ ಇರುವಂಥವ್ರಿಗೆ ಖಂಡಿತ ಯಾವುದೊಂದು 3 ಕೆಲಸಗಳು ಮಾತ್ರ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಖಂಡಿತ ಕಾಣ್ತಾ ಇದೆ. ಲಾಭಗಳು ಕೂಡ ಒಂದು ಒಳ್ಳೆಯ ರೀತಿ ಲಾಭ ಪಡೆಯುವಂಥದ್ದಿದೆ, ಅದು ಕೂಡ ಹಣದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥದ್ದು, ವ್ಯವಹಾರಗಳಲ್ಲಿ ಮಾಡೋದು ಉತ್ತಮ. ನೋಡಿ, ಗುರು ನಿಮಗೆ ವ್ಯಯಸ್ಥಾನದಲ್ಲಿದ್ದು, ಇಲ್ಲ ಒಂದು ಕಡೆ ಮನೆ ದೇವರ ದರ್ಶನ ಮಾಡುವಂಥದ್ದು, ನಿಮ್ಮ ಗುರುಗಳ ಆಶೀರ್ವಾದ ಪಡೆಯುವಂಥದ್ದು ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಮತ್ತು ನೋಡಿ, ನಿಮಗೆ 13ನೇ ನಂತರ ಅಂದರೆ ಸುಮಾರು 14ನೇ ನಂತರ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಹಣ ಇಟ್ಕೊಂಡಂಥ ಹಣಗಳು, ಅಂದರೆ ಒಂದು ಸಂಪಾದನೆ ಮಾಡಿರುವಂಥ ಹಣಗಳು ಸ್ವಲ್ಪ ವ್ಯಯ ಆಗುವಂಥದ್ದು, ಗುರುಗಳಿಗಾಗಲಿ ಮತ್ತು ಸುತ್ತಾಡೋಂಥದ್ದು, ಮತ್ತು ಹೊರಗಡೆ ಪ್ರದೇಶಗಳಲ್ಲಿ ಒಂದು ಹೋಗುವಂಥದ್ದು ಕುಟುಂಬದವ್ರ ಜೊತೆ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಖರ್ಚಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಒಂದು ತಟಸ್ಥ ಫಲ ಅಂತಲೇ ಕೂಡ ನಾವು ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಸುಮಾರಾಗಿರುವಂಥದ್ದು ಅಂದರೆ ಲಾಭಸ್ಥಾನದಲ್ಲಿ ಪೂಜಾ ಇರುವಂಥದ್ದು, ಇಲ್ಲ ಒಂದು ಕಡೆ ವಿದ್ಯಾಸ್ಥಾನಕ್ಕೆ ಗುರು ಒಂದು ದೃಷ್ಟಿ ಇರೋದ್ರಿಂದ ಈ ತಿಂಗಳಲ್ಲಿ ಖಂಡಿತ ನಿಮ್ಮಲ್ಲಿ ಏನಾದರೂ ಒಂದು ಸ್ಪೋರ್ಟಿವ್ ಎಕ್ಸಾಮ್ ಇರುವಂಥದ್ದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳು ಏನಾದರೂ ಕಟ್ಟಿದರೆ ಖಂಡಿತ ಅದರಲ್ಲಿ ಒಂದು ಉತ್ತೀರ್ಣರಾಗುವಂಥದ್ದು ವಿದ್ಯಾರ್ಥಿಗಳು ಕಾಣ್ತಾ ಇದೆ. ಆದರೆ ಎಲ್ಲ ಒಂದು ಕಡೆ ಓದುವ ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಆಗುವಂಥದ್ದು ಕಾಣ್ತಾ ಇದೆ. ಆದರೆ ಖಂಡಿತ ರಿಸಲ್ಟಲ್ಲಿ ಏನಿದೆ ಖಂಡಿತ ಒಂದು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ನೋಡಿ, ಪರಿಹಾರ ಅಂತ ನಾವು ಬಂದಾಗ ಮುಖ್ಯವಾಗಿ ನಿಮಗೆ ಒಂದು ರಾಹುಕೇತುಗಳ ಪರಿಹಾರ ಮಾಡಿ. ನೋಡಿ, ಎಲ್ಲೇ ಒಂದು ಕಡೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಿರುಸ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಅಥವಾ ಪತ್ನಿ ಮೇಷರಾಶಿಯವರೇನಾದರೂ ಅವರ ಮೇಷರಾಶಿಯವರ ಪತ್ನಿ ಅಥವಾ ಪತಿಯವರು ಇದ್ದರೆ ಅವ್ರಿಗೇನಾದರೂ ಒಂದು ಸ್ವಲ್ಪ ತಲೆ ತುಂಬ ನೋವು ಬರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಗೆ ಅನನುಕೂಲತೆ ತೋರಿಸ್ತದೆ. ಆದ್ದರಿಂದ ತಮ್ಮ ಸಂಗಾತಿಯನ್ನು ತುಂಬ ಒಂದು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಕೂಡ ಮೇಷರಾಶಿಯವರಿಗೆ ನಾನು ತಿಳಿಸ್ಕೊಡ್ತೀನಿ. ಲಾಭದ ವಿಚಾರದಲ್ಲಿ ಖಂಡಿತ ಮೇಷರಾಶಿಯರಿಗೆ ಈ ಒಂದು ತಿಂಗಳಲ್ಲಿ ಸುಮಾರು 80% ನಾವು ಒಂದು ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ.
ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ರಾಹುಕೇತುಗಳು ಪರಿಹಾರ ಮಾಡಿ. ನಾನು ರಾಹುಕೇತುಗಳ ಬಗ್ಗೆ ಪರಿಹಾರ ಬಗ್ಗೆ ತುಂಬ ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಏನಾದರೂ ಬೇಕಂದರೆ ಖಂಡಿತ ಮೆಸೇಜ್ ಮಾಡಿ, ಅದ್ರ ಬಗ್ಗೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಸುಬ್ರಹ್ಮಣ್ಯನ ಒಂದು ಆರಾಧನೆ ಮಾಡಿ. ಸುಬ್ರಹ್ಮ ಓಂ ರೀ ಮಯಂ ಕೇಳಿ ಮೌನ್ ಸೌಂ ಶರಣ ಭವ ದೇವಾಯ ನಮಃ. ಅಥವಾ ಮಂಗಳವಾರದತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕಣಗಲು ಅಥವಾ ಕೆಂಪು ಅರಿಶಿನ ಕುಂಕುಮ ಕೊಡುವಂಥದ್ದು, ಮತ್ತು ಕರ್ಪೂರಗಳು ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬರೋದು ಮಾಡಿ. ಖಂಡಿತ ಒಂದು ಹೆಚ್ಚಿನ ಶುಭ ಫಲಗಳು ನೀವು ಮಾರ್ಚ್ ತಿಂಗಳಲ್ಲಿ ಪಡಿತೀರಾ.